ಇವತ್ತಿನ ನನ್ನ ಊಟ ಬೇಳೆ ಟೊಮೆಟೊ ಸಾರು ಆಮೇಲೆ ಬೀಟ್ರೂಟ್ ಪಲ್ಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯಾಹ್ನ ಊಟದ ಜೊತೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ಬೆಳಗ್ಗೆ ಯಾವತ್ತು ಯೂಶುವಲ್ ಕೆಲಸಗಳೆಲ್ಲ ಆಗಿ ಈಗ ಊಟ ಎಲ್ಲ ಮಾಡಲಿಕ್ಕೆ ಹೊರಟಿದ್ದೇನೆ. ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್, ನನ್ನ ಚಾನಲನ್ನು ಹೊಸದಾಗಿ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ನೋಡೋಣ. ಊಟ ಎಲ್ಲ ಆಯಿತು. ಇವತ್ತು ನಾನು ಬ್ರೇಕ್ಫಾಸ್ಟ್ ಎಲ್ಲ ಆದ ಮೇಲೆ ಏನು ಮಾಡಿದೆ ಅಂದರೆ, ಇದು ನನ್ನ ಚಾನಲ್ ಅಷ್ಟೊಂದು ವ್ಯೂ ಎಲ್ಲ ಬರೋದಿಲ್ಲಲ್ಲ, ಹಾಗೆ ನೋಡ್ತಾ ಇರುವಾಗ ಅದರಲ್ಲಿ ಕೆಲವೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಕೆಲವು ಇದು ನಮ್ಮ ಕಂಟ್ರಿ ಬಗ್ಗೆ ಹಾಕಲಿಕ್ಕೆ, ಅಂದರೆ ಕಂಟ್ರಿ ಸೆಲೆಕ್ಟ್ ಮಾಡಲಿಕ್ಕೆ ಅದರೆಲ್ಲ ಮಾಡಿದೆ. ಆಮೇಲೆ ಅದರಲ್ಲೊಂದು ಆಪ್ಷನ್ ಇದೆ ಆಲ್ಟರ್ಡ್ ಕಂಟೆಂಟ್ ಹೇಳೋದನ್ನೆಲ್ಲ ಮಾಡಲಿಕ್ಕಿದೆ. ಫುಲ್ ನಾನು 800 ಸಮಥಿಂಗ್ ವೀಡಿಯೋ ಮಾಡಿದ್ದೇನೆ, ಅದಕ್ಕೆಲ್ಲ ಈಗ ಅದನ್ನೆಲ್ಲ ಆ ಆಪ್ಷನನ್ನು ಹಾಕಬೇಕು. ಹಾಗೆ ಅದು ಮಾಡ್ತಾ ಇತ್ತು. ಇನ್ನು ಮಕ್ಕಳು 5 o'clock ಬರೋದು, ಅವರನ್ನು ಕರ್ಕೊಂಡು ಬರಲಿಕ್ಕಿದೆ. ಕೈಯಲ್ಲಿ ಕುಕ್ಕೀಸ್ ಇಟ್ಕೊಂಡು ಕೂತಿದ್ದೇನೆ, ಇದು ಕ್ಯಾಶ್ಯೂನಟ್ ಕುಕ್ಕೀಸ್. ಊಟ ಆದ ಕೂಡಲೇ ಏನಾದರೂ ಒಂದು ಸಿಹಿ ಏನಾದರೂ ತಿನ್ನಬೇಕು ಅಂತ ಆಗ್ತದೆ. ಅದು ಎಲ್ಲ ತಿಂಡಿಗಳೆಲ್ಲ ಖಾಲಿ ಆದಾಗ ಆಸೆ ಆಗೋದು, ಎಲ್ಲ ಇರುವಾಗ ಯಾವುದೇ ಆಸೆ ಇಲ್ಲ. ಹಾಗೆ ಈಗ ಇದೀಗ ಖಾಲಿಯಾಗಿದೆ, ಎರಡಿತ್ತು, ಈಗ ಒಂದು ಇಟ್ಕೊಂಡು ಈಗ ತಿಂತಾ ಇದ್ದೇನೆ. ಇದು ತುಂಬ ಟೇಸ್ಟ್ ಉಂಟು. ಇದು ಬೆಂಗಳೂರಿಂದ ಅಂಕಲ್ ತಂದದ್ದು, ತುಂಬ ಒಳ್ಳೆ ಉಂಟು. ಇದು ಕುಕ್ಕೀಸ್ ತುಪ್ಪದ ಸ್ಮೆಲ್ಲೆಲ್ಲ ಬರ್ತದೆ, ಒಳ್ಳೆ ಕ್ವಾಲಿಟಿಯಾದ ಕುಕ್ಕೀಸ್, ತುಂಬ ಟೇಸ್ಟ್ ಇದೆ. ಹಾಗೆ ಅದನ್ನೀಗ ತಿಂತಾ ಇದ್ದೇನೆ. ಇದು ಮೊನ್ನೆ ಬರ್ತ್ಡೇಗೆ ಹೋದಾಗ ಸಿಕ್ಕಿದ ಕಪ್, ಚಿಕ್ಕ ಮಗಳಿಗೆ ಸಿಕ್ಕಿದ್ದು. ಥ್ಯಾಂಕ್ ಯು ಕಪ್. ಈಗ ಮಗಳು ಇದರಲ್ಲೇ ನೀರು ಕುಡಿಯೋದು, ಬಾಟ್ಲಲ್ಲಿ ನೀರು ತುಂಬಿಸಿ ಇದಕ್ಕೆ ನೀರು ಹೋಯಿತು, ಇದರ ಇದರಲ್ಲೇ ಕುಡಿಯೋದು. ಜೋರು ಗಾಳಿ ಮಳೆ, ಗಾಳಿ ಮಳೆ ಬರ್ತಾ ಇದೆ. ನಾನು ಹೇಳಿದ್ದೆ ಅಲ್ಲ ಮಳೆ ಕಡಿಮೆ ಆಗಿದೆ, ಇವತ್ತು ಮಳೆ ಬರಲಿಲ್ಲ. ಈಗ ಹೇಳಿ ಸ್ವಲ್ಪ ತಗೋಗಲೇ ಮಳೆ ಸ್ಟಾರ್ಟ್ ಬರ್ತಾ ಇದೆ. ಮಳೆ ಗಾಳಿ ಎಲ್ಲ ಇದೆ. ಗಾಳಿಗೆ ಹೇಗೆ ಮರ ಎಲ್ಲ ಇದಾಗ್ತದೆ. ಮಳೆ ಎಲ್ಲ ಬರ್ತಾ ಉಂಟು ಅಂತ ಹೇಳುವಾಗ ಫಸ್ಟ್ ನನಗೆ ಚಿಂತೆ ಆಗೋದು ಮಕ್ಕಳು, ಮಕ್ಕಳು ಹೇಗೆ ಬರ್ತಾರೋ, ಮಕ್ಕಳು ಹೇಗೆ ಬರ್ತಾರೋ. ಮಕ್ಕಳು ಬರೋದು ವೆಹಿಕಲಲ್ಲಿ, ಆದರೂ ಸಹ ನಮಗೊಂದು ಚಿಂತೆ ಆಗೋದು ಆ ಸ್ಕೂಲಿಂದ ವೆಹಿಕಲ್ವರೆಗೆ ಹೋಗಲಿಕ್ಕೆ ಮಾತ್ರ ಇರೋದು ಅಷ್ಟೇ. ಅದರ ಆ ಟೈಮಲ್ಲಿ ಅವರು ಚಂಡಿ ಆಗೋದು ಎಲ್ಲ ಕೊಡೆ ಬಿಡಿಸಿದ್ರು ಕೊಡೆ ಬಿಡಿಸೋದಿಲ್ಲ, ಹಾಗೆ ಚಂಡಿಯಲ್ಲೇ ಹೋಗಿ ಬಸ್ಸೆಲ್ಲ ಹಾಕ್ತಾರೆ. ಅಷ್ಟೇ ಅಷ್ಟೇ ಇರೋದು ಚಂಡಿ ಆಗೋದ ಅಲ್ಲ, ಹಾಗೆ ಕೊಡೆ ಇಟ್ಕೊಂಡು ಬರೋದು ಏನಾದರೆ ಆದರೆ. ಆದರೂ ಸಹ ಒಂದು ಟೆನ್ಷನ್, ಓ ಮಕ್ಕಳು ಅಷ್ಟು ಚಂಡಿ ಆದರೂ ಸಹ ಒಂಥರ ಟೆನ್ಷನ್, ಅಯ್ಯೋ ಮಕ್ಕಳು ಚಂಡಿ ಆಗ್ತಾರೆ ಅಂತ. ಮೊದಲೆಲ್ಲ ನಾವೆಲ್ಲ ಫುಲ್ ಮಳೆಗಾಳಿಯಲ್ಲಿ ಫುಲ್ ನೆಂದು ಇಡೀ ಚಂಡಿಯಾಗಿ ಬರ್ತಾ ಇದ್ದೆವು. ಆದರೂ ಸಹ ಗೊತ್ತಿಲ್ಲ, ಅಮ್ಮನವರೆಲ್ಲ ವರಿ ಮಾಡ್ತಾ ಇದ್ರ ನಮ್ಮ ಬಗ್ಗೆ, ಅಯ್ಯೋ ಮಕ್ಕಳು ಹೇಗೆ ಬರ್ತಾರೆ ಅಂತೇಳಿ. ಕೆಲವರೆಲ್ಲ ಎಷ್ಟೆಷ್ಟು ದೂರ ದೂರ ಕಿಲೋಮೀಟ್ರ್ ಲೆಕ್ಕ ನಡೆದುಕೊಂಡು ಹೋಗಿ ಆ ಮಳೆಯೆಲ್ಲ ಚಂಡಿಯಾಗಿ ಎಲ್ಲ ಬರ್ತಾ ಇದ್ರು. ಆಗಿನ ಅಪ್ಪ ಅಮ್ಮಂದರು ನೆನೆಸ್ತಾ ಇದ್ರ ಮಕ್ಕಳೆಲ್ಲ ಹೇಗೆ ಬರ್ತಾರೆ, ಅಮ್ಮ ಬೇಜಾರು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಆದರೆ ನಾವು ಈಗಿನ ಅಪ್ಪ ಅಮ್ಮಂದಿರಂತೂ ತುಂಬ ಟೆನ್ಷನ್, ಮಕ್ಕಳು ಸ್ವಲ್ಪ ಏನಾದರೂ ಮಕ್ಕಳಿಗಿದಾದರೂ ಸಹ ನಮಗೆ ಟೆನ್ಷನ್ ಆಗ್ತದೆ. ನಾವು ಓವರ್ ಪ್ರೊಟೆಕ್ಟಿವ್ ಆಗ್ತಾ ಇದ್ದೇವ, ಮಕ್ಕಳನ್ನು ಯಾಕೂ ಪ್ರಯೋಜನ ಇಲ್ಲದಾಗೆ ಮಾಡ್ತಾ ಇದ್ದೇವ ಗೊತ್ತಿಲ್ಲ. ಆದರೂ ನಮಗೆ ಒಳಗೆ ಟೆನ್ಷನ್ ಆಗ್ತದೆ. ಮಕ್ಕಳನ್ನು ಸ್ಕೂಲಿಂದ ಕರೆದುಕೊಂಡು ಅವರಿಗೆ ಸ್ಕೂಲಿಂದ ಬರುವಾಗ ಹಸಿವಾಗ್ತದಲ್ಲ, ಆದ ಕಾರಣ ನಾವು ಬಾಬುರಾಯ್ ಪುತ್ತೂರಲ್ಲಿ ಫೇಮಸ್ ಆದ ಹೋಟೆಲ್ ಬಾಬುರಾಯ್ ಹೋಟೆಲಲ್ಲಿ ತಿಂಡಿ ತಿನಿಸು ಅಂತೇಳಿ ಕರೆದುಕೊಂಡು ಬಂದಿದ್ದೇನೆ. ನನಗೆ ಬಾಬುರಾಯ್ ಹೋಟೆಲಿದು ಫುಡ್ ತುಂಬ ಇಷ್ಟ, ಅಲ್ಲಿದು ವೆರಿ ಟೇಸ್ಟಿ, ರೇಟ್ ಸಹ ಕಡಿಮೆ, ತುಂಬ ಒಳ್ಳೆ ಫುಡ್ ಕೂಡ, ರೇಟ್ ಸಹ ಕಡಿಮೆ. ಆದ ಕಾರಣ ನಾನು ಬ್ರೇಕ್ಫಾಸ್ಟಿಗೆಲ್ಲ ಅಲ್ಲೇ ಪ್ರಿಫರ್ ಮಾಡೋದು. ಬಾಬುರಾಯ್ ಬುಳುವಾರಲ್ಲಿ ಬರ್ತದೆ ಆ ಹೋಟೆಲ್. ಹಾಗೆ ಮೊದಲು ಚಿಕ್ಕ ಹೋಟೆಲ್ ಆಗಿತ್ತು, ಈಗ ದೊಡ್ಡ ಹೋಟೆಲ್ ಆಗಿದೆ. ತುಂಬ ಟೇಸ್ಟಿ ಫುಡ್. ನಾವು ಅಲ್ಲಿ ಮಕ್ಕಳಿಗೆ ಪಾವ್ ಬಾಜಿ ಮತ್ತು ಸಜ್ಜಿಗೆ ಕಡುಬು ಆ ರೀತಿಯದೆಲ್ಲ, ಹಾಗೆ ಚಿಕ್ಕ ಮಗಳಿಗೆ ಚಪ್ಪಲೆಲ್ಲ ಕಟ್ಟಾಗಲಿಕ್ಕಾಗಿದೆ, ಹಾಗೆ ಅವಳಿಗೆ ಚಪ್ಪಲ್ ತೊಗೊಳ್ಳುವ ಅಂತೇಳಿ ಬಂದಿದ್ದೇವೆ. ಅದೇ ರೀತಿ ನಾವು ಕೂಡ ನೋಡಿದೆವು, ಅವಳಿಗೆ ಚಪ್ಪಲ್ ತೊಗೊಳ್ಳುವಾಗ ನಾವು ಸಹ ನೋಡಿದೆವು. ನಾವು ಚಪ್ಪಲ್ ತೊಗೊಳ್ಳಿಕ್ಕೆ GL ಮಾಲಿಗೆ ಹೋದ್ದು, ಅಲ್ಲಿ ಆಫರ್ ಇತ್ತು ಒಂದು ಶಾಪಲ್ಲಿ, ಹಾಗೆ ಅಲ್ಲಿ ತೊಗೊಂಡೆವು. ನಾನು ತಗೊಂಡೆ, ಆಮೇಲೆ ಹಸ್ಬೆಂಡ್ ತಗೊಂಡ್ರು,
ದೊಡ್ಡವಳಿಗೆ ತಗೊಳ್ಳಿಲ್ಲ, ಅವಳಿಗೆ ಬೇರೆ ಯಾವ ಅವಳ ಸೈಜಿಗೆ ಯಾವ್ದಾಗಿರ್ಲಿಲ್ಲ. ನೋಡಿ ಎಷ್ಟು ಚಪ್ಪಲ್. ಪೋಲೋ 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 ಪೋಲೋ. ಅವಳು ಓಡ್ಲೇ ಇಲ್ಲ, ಅವಳು ಸುಮ್ಮನೆ ನಿಂತ್ಕೊಂಡಿದ್ದಿಲ್ಲ, ಚಂದ ಕಾಣೋದಿಲ್ಲ. ಓಡು ಮಗ, ಅವಳಿ ಕಟ್ಟು, ಅವಳಿ ಕಟ್ಟು. ಅಲ್ಲ 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 ಅಲ್ಲ. ಸಂಜೆ ಮಗಳ ಜೊತೆ ಮಾರ್ಕೋ ಪೋಲೋ ಆಟ ಆಡಿದೆವು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವರು ಮಾರ್ಕೋ ಅಂತ ಹೇಳಬೇಕು, ಆಗ ಆಚೆ ಇರುವವರು ಪೋಲೋ ಅಂತ ಹೇಳಬೇಕು. ಅಂದರೆ ಅವರು ಇರುವ ಜಾಗ ಸೌಂಡ್ ಕೇಳುವಾಗ ಆ ಜಾಗಕ್ಕೆ ಹೋಗ್ಲಿಕ್ಕಾಗ್ತದೆ ಕಣ್ಣಿಗೆ ಬಟ್ಟೆ ಕಟ್ಟಿದವರು. ಆ ರೀತಿ ಆಟ ತುಂಬ ಒಳ್ಳೆಯ ಖುಷಿಯಾದ ಆಟ, ಮಗಳಿಗೆ ಇಷ್ಟವಾದ ಆಟ. ಹಾಗೆ ಅವಳ ಜೊತೆ ನಾವು ಆಡ್ತಾ ಇದು. ರಾತ್ರಿಗೆ ನಾನು ಕೆಂಪು ಹಪ್ಪಳ, ಖಾರ ಹಪ್ಪಳವನ್ನು ಹುರಿದಿಟ್ಕೊಳ್ತಿದ್ದೇನೆ ಅನ್ನಕ್ಕೆ. ತುಂಬ ರುಚಿಯಾದ ಒಂದು ಹಪ್ಪಳ, ಊಟಕ್ಕೆ ಒಳ್ಳೆ ರುಚಿಯಾಗ್ತದೆ. ಕಿವಿಷ್ಟು ನನ್ನ ಇವತ್ತಿನ ದಿನ ಈ ರೀತಿ ಕಳೆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.